ನಾಳೆ ಧಾರವಾಡದ ಐಐಟಿ ಉದ್ಘಾಟನೆಗೆ ಮೋದಿ ಆಗಮಿಸುತ್ತಾರುವಂತ ಹಿನ್ನೆಲೆ ಭರದಿಂದ ಅಲ್ಲಿ ಅಂತಿಮ ಸಿದ್ಧತೆ ಕಾರ್ಯ ನಡೆಯತಾ ಇದೆ ಧಾರವಾಡದ ಚಿಕ್ಕಮಲ್ಲಿಗವಾಡ ಬಳಿ ಇರುವಂತ ಐಐಟಿ ಕ್ಯಾಂಪಸ್ ಉದ್ಘಾಟಿಸುತ್ತಾ ಇದ್ದಾರೆ ಮೋದಿ ಸೊ ಅಂತಿಮ ಸಿದ್ಧತೆಯ ಕಾರ್ಯ ಭರದಿಂದ ಸಾಗ್ತಾ ಇದೆ ಆಫ್ ಕೋರ್ಸ್ ಪ್ರಧಾನಿಗಳು ಬರ್ತಾರೆ ಅಂತ ಹೇಳಿದಾಗ ಅಚ್ಚುಕಟ್ಟಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ಅಷ್ಟೇ ಅಲ್ಲ ಮೋದಿ ಆಗಮಿಸುತ್ತಾರುವಂತ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ ಕೂಡ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ನಾಲ್ಕು ಎಸ್ಪಿ ಸೇರಿ 2000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ 2 ಲಕ್ಷ ಜನರು ಬರುವಂತ ಸಾಧ್ಯತೆ ಇರೋದ್ರಿಂದ 2000 ಪೊಲೀಸರ ನಿಯೋಜನೆ ಆಗುತ್ತೆ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ ಐಐಟಿ ಕಟ್ಟಡದ ಮುಂಭಾಗದಲ್ಲೇ ಬೃಹತ್ ವೇದಿಕೆ ಕೂಡ ಸಿದ್ಧವಾಗಿದೆ ಊಟದ ವ್ಯವಸ್ಥೆ ಸೇರಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ನಾಲ್ಕು ಭಾಗಗಳಲ್ಲಿ ವಾಹನಗಳ ಪಾರ್ಕಿಂಗ್ ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಊಟದ ವ್ಯವಸ್ಥೆಗಾಗಿ 200 ಕ್ಕೂ ಹೆಚ್ಚು ಕೌಂಟರ್ ಗಳನ್ನು ತೆರೆಯಲಾಗಿದೆ ಐಐಟಿ ಕ್ಯಾಂಪಸ್ ಒಳಾಂಗಣದಲ್ಲಿ 3 ಹೆಲಿಪ್ಯಾಡ್ ಅನ್ನು ನಿರ್ಮಿಸಲಾಗಿದೆ ಕೂಡ ಆಫ್ ಕೋರ್ಸ್ ಪ್ರಧಾನಿಗಳು ಬರ್ತಾರೆ ಅಂತ ಅಂದಾಗ ಇಷ್ಟಾದರೂ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ನಾಳೆ ಮಂಡ್ಯದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ತೆರಳಿದ್ದಾರೆ ಪ್ರಧಾನಿ ಮೋದಿ ಅವರು ಧಾರವಾಡದಲ್ಲಿ ಐಐಟಿ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿವೆ ನಾಲ್ಕು ಎಸ್ಪಿ ಸೇರಿದಂತೆ 2000 ಪೊಲೀಸನ್ನ ಅಲ್ಲಿ ನಿಯೋಜಿಸಲಾಗ್ತಾ ಇದೆ ಭದ್ರತೆಗಾಗಿ ಯಾವುದೇ ರೀತಿಯ ಹಿತಕರ ಘಟನೆಗಳು ನಡೆಯಬಾರದು ಅಚ್ಚುಕಟ್ಟಾಗಿರಬೇಕು ಅನ್ನುವಂತ ದೃಷ್ಟಿಯಿಂದ ಊಟದ ವ್ಯವಸ್ಥೆ ಸೇರಿದಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಾಲ್ಕು ಭಾಗಗಳಲ್ಲಿ ಪಾರ್ಕಿಂಗ್ ಗೆ ವ್ಯವಸ್ಥೆ ಮಾಡಲಾಗಿದೆ ಯಾಕಂದ್ರೆ 2 ಲಕ್ಷ ಜನ ಸೇರ್ತಾರೆ ಅಂದಾಗ ಪಾರ್ಕಿಂಗ್ ವ್ಯವಸ್ಥೆ ಅಗತ್ಯ ಇದೆ